ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಸ್ಥಾನಮಾನ ನೀಡಿದ್ದೇನೆಂದು ಕೆಲವರು ಹೇಳುತ್ತಿದ್ದಾರೆ. ಆದರೆ ನಾನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಬೆವರು ಸುರಿಸಿ ಪಕ್ಷವನ್ನು ಕಟ್ಟುವ ಕಾರ್ಯ ಮಾಡಿದ್ದೇನೆ. ಆದರೆ ನನಗೆ ಸಣ್ಣ ಮಗುವಿಗೆ ಹೇಳುವ ರೀತಿಯಲ್ಲಿ ಹೇಳಿ ನಿಮಗೆ ಟಿಕೆಟ್ ಇಲ್ಲವೆಂದು ಬಿಜೆಪಿಯಿಂದ ಹೇಳಿ ಅವಮಾನಿಸಿದ್ದು ತುಂಬಾ ನೋವಾಗಿ ನಾನು ಕಾಂಗ್ರೆಸ್ ಸೇರಿದ್ದೇನೆ ಎಂದು ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ಜಗದೀಶ್ ಶೆಟ್ಟರ್ ಅವರು ಹೇಳಿದರು. ಬೆಳವಣಿಗೆ ಜಗದೀಶ್ ಶೆಟ್ಟರ್ ಉತ್ತರ ಕನ್ನಡದಲ್ಲಿ ನಾಯಕರಾಗಿ ಬೆಳೆದಿದ್ದಾರಂತೆ. ಈಗ ನಾಯಕರೇ ಬೆಳಿಲಿಕ್ಕೆ ಒಂದು ವರ್ಷ ಎರಡು ವರ್ಷದ ಮೂವತ್ತು ವರ್ಷ ತಪಸ್ಸು ಕಾಲ. ಮೂವತ್ತು ವರ್ಷ ಅವಾಗ ನಮ್ಗೆ ಜಗದೀಶ್ ಶೆಟ್ಟರ್ ಒಬ್ಬ ನಾಯಕರನ್ನು ತರಿಸ್ಕೊತಾರೆ. ಅಂತ ನಾಯಕರನ್ನ ಕೆಲವೇ ಕೆಲವು ವ್ಯಕ್ತಿಗಳು ಆ ಇಡೀ ಒಂದು ಪಾರ್ಟಿಯನ್ನ ತಮ್ಮ ಕಸಿಸ್ತಿನ ತೋರಿಸೋದಾಗಿ ಒಂದೇ ಒಂದು ಕ್ಷಣದಲ್ಲಿ ಟಿಕೆಟ್ ಕೊಡುವ ಅಂತ ಹೇಳಿ ಅಂದ್ರೆ ನುಡಿಸಿ ಹಾಕುವಂತ ಕೆಲಸ ಮಾಡ್ಲಿಕ್ಕೆ ಹೊರಗಿದ್ರು. ನುಡಿಸಿ ಹಾಕುವಂತ ಅಂದ್ರೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಇಲ್ಲ ನಾ ಇಲೆಕ್ಷನ್ ಹಿಂದೆ ನಿಲ್ತೀನಿ ಅಂತ ಹೇಳಿ. ಕೊನೆಗೆ ಮುಂದೆ ರಾಷ್ಟ್ರೀಯ ಅಧ್ಯಕ್ಷರು ದಿಲ್ಲಿ ಅಲ್ಲಿ ಜಗದೀಶ್ರು ನೀವು ಹಿರಿಯರಲ್ಲಿ ಹಿರಿಯರಲ್ಲಿ ಎಪ್ಪತ್ತೈದು ವರ್ಷ ಆಗಿ ಕೇಳುತ್ತದ, ಇಲ್ಲ ಈ ಸಲ ಚುನಾವಣೆ ನಿಲ್ಲುವುದು ಬೇಡ, ಬೇಕಾದ್ರೆ ನಿಮ್ಗೆ ಸೊಸಿ ಕೊಡ್ತೀನಿ. ಅದ್ರಲ್ಲಿ ಕುಟುಂಬ ರಾಜಕೀಯ ಬೇಡ, ನೀವು ಜಗದೀಶ್ ಶೆಟ್ಟರ್ ಬೇಡ, ಸೊಸಿಗೆ ಯಾಕೆ ನಮ್ಮವ್ರು ಯಾರು ಇಂಟ್ರೆಸ್ಟ್ ಇಲ್ಲ, ನಮ್ಮ ಕುಟುಂಬದವ್ರಿಗೆ ಕೊಟ್ಟರೆ ಕೊಟ್ರೆ ನಾ ನಿಲ್ತೀನಿ, ಆಶ್ ಕೊಡ್ತೀನಿ, ಸೊಸಿ ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ, ಇದೆಲ್ಲ ಬೇಕ ಆಗ್ತಿಲ್ಲ. ಕೊನೆಗೆ ಅನುಭವ ಎರಡು ಸ್ಟ್ರೈಕ್ ಕೊಟ್ಟು ಬರ್ತೀನಿ, ಹುಬ್ಳಿ ಕೊಡ್ತೀನಿ, ಡಿಸೈಡ್ ಮಾಡಿದ್ದಾರೆ. ಅಕ್ಮಾತ್ರ ಕೆಲವು ರಾಜಕೀಯ ಬಂದು ಬರ್ತೀನಿ, ಬಂದು ನಿಮ್ಮ ರಾಜ್ಯಸಭೆ ಮೆಂಬರ್ ಮಾಡ್ತಿದ್ರೆ ಅಂದ್ರೆ ನೀವು ಶಾಸಕ ಮಾಡಕತ್ತೇ ಇರಲಿಲ್ಲ, ರಾಜ್ಯಸಭಾ ಮೆಂಬರ್ ತಗೊಂಡು ಮಾಡುದು ಅಲ್ಲಿ ಹೋಗಿ ಮುಳೆ ಕೂತಿರಲಿಲ್ಲ, ಸಾಧ್ಯನೇ ಇಲ್ಲ ಅಂತ ಚಾಲೆಂಜ್ ಕೊಟ್ಟಿಲ್ಲ. ಕೊನೆಗೆ ಏನೋ ಒಂದು ಡಿಸೈಡ್ ಮಾಡಿದ್ರು ಬಹುಶಃ ಅವ್ರಿಗೆ ಅನಿಸಿರ್ಬೋದು. ಜಗದೀಶ್ ಶೆಟ್ಟರ್ ಒಳ್ಳೆ ಬಾರಿ ಆರಿಸಿ ಬಂದ್ರೆ ಬಿಜೆಪಿ ಒಳಗೆ ಸೀನಿಯರ್ ಮೋಸ್ಟ್ ಲೀಡರ್ ಆಗ್ತಾರ, ಸೀನಿಯರ್ ಮೋಸ್ಟ್ ಲೀಡರ್ ಆಗ್ತಾರ. ಎದುರ ಸೀನಿಯರ್ ಮೋಸ್ಟ್ ಲಿಂಗಾಯತ್ ಲೀಡರ್ ಆಗ್ತಾರ ಜಗದೀಶ್ ಶೆಟ್ಟರು ಅಧಿಕಾರಕ್ಕೆ ಎಲ್ಲ ಬಂದ್ರೆ ಆಮೇಲೆ ಮೊದಲೇ ನಮ್ಮ ಒಂಬತ್ತು ಸ್ಥಾನಕ್ಕೆ ಎಲ್ಲಿನ ಕ್ಲೈಮೇಟ್ ಆಗ್ತಾರೆ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಕೆಲವರಿಗೆ ಇವರೇ ಮುಖ್ಯಮಂತ್ರಿ ಆಗಿರ್ತದೆ ಹೆದರಿಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾನು ಹೇಳಿದೆ ನೋಡಿ ನನಗೆ ಅಧಿಕಾರ ಬೇಡ, ಹೀಗಾಗಿ ನಾನು ಮುಖ್ಯಮಂತ್ರಿ ಪಟ್ಟ ಹಾಕೊಂಡಿದ್ದೀನಿ. ನನ್ಗೆ ಮಾಜಿ ಮುಖ್ಯಮಂತ್ರಿ ಅಂತ ಹರಿಪಟ್ಟೆ ಆಗಲೇ ಆಗಿದೆ, ಮತ್ತೆ ಮುಖ್ಯಮಂತ್ರಿ ಆಗುವುದಿಲ್ಲ, ಮತ್ತೊಂದಿಲ್ಲ, ಇವತ್ತೇನು ನಾನು ಕೂಡ ಇರಲಿಲ್ಲ. ಹುಬ್ಳಿಯಲ್ಲಿ ಒಂದು ಬದಲಾವಣೆ ತಗೊಂಡಿದ್ದೀನಿ, ಅಭಿವೃದ್ಧಿ ಮಾಡಿದ್ದೀನಿ, ಇನ್ನೊಂದು ಐದು ವರ್ಷ ಅಪೂರ್ಣವಾದಂತಹ ಕಾಮಗಾರಿ ಕೆಲಸ ಇದ್ದಾವಲ್ಲ ಅದನ್ನ ಪೂರ್ಣಗೊಳಿಸಿ ನನ್ನ ಜನರ ಒಂದು ಸೇವೆ ಮಾಡ್ತೀನಿ, ಹುಬ್ಳಿಗೆ ಒಂದು ಕೊಡುಗೆ ಕೊಡ್ತೀನಿ. ಇನ್ನು ಐದು ವರ್ಷ ನಾನು ಶಾಸಕರಾಗಿರ್ತೇನೆ, ಬರೀ ಶಾಸಕ, ಯಾವುದೇ ಅಧಿಕಾರ ಲಾಲಸ ಇಲ್ಲ. ಅಕಸ್ಮಾತ್ ನನಗೆ ಅಧಿಕಾರ ಲಾಲಸ ಇದ್ರೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಇರುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟೆ. ಪಟ್ಟಣದ ಸಂಗಮೇಶ್ವರ ಸಭಾಭವನದಲ್ಲಿ ಸೋಮವಾರ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಭೆಯಲ್ಲಿ ಅವರು ಮಾತನಾಡಿದರು. ಇವತ್ತು ಇಲ್ಲಿ ನಮ್ಮ ಅಪ್ಪಾಜಿ ನಡೆದವರು ಅವರು ಬೇರೆ ಪಕ್ಷದಲ್ಲಿದ್ದಾಗ ನಾನು ಬೇರೆ ಪಕ್ಷದಲ್ಲಿದ್ದಾಗ ಒಂದು ಸ್ನೇಹದ ಸಂಬಂಧ ಇತ್ತು ಅವರಿಗೆ, ನಮಗೆ ಬಹಳ ಒಂದು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ರು ಅಪ್ಪಾಜಿ ನಡೆದವರು. ಪ್ರಾಮಾಣಿಕವಾಗಿ ಯಾವುದೇ ಒಂದು ಭ್ರಷ್ಟಾಚಾರ ಮತ್ತೊಂದಿಲ್ಲವೇ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ದಾರೆ. ಅಂತ ವ್ಯಕ್ತಿ ಇವತ್ತು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ ಮತ್ತು ಅಭಿವೃದ್ಧಿ ಪಡುವುದನ್ನು ಚಿಂತನೆ ಮಾಡುವಂತಹ ವ್ಯಕ್ತಿ ನಡೆದವರು. ಅಂತವರು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ರೆ ಅದೊಂದು ಉದ್ಯೋಗ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಮೆರುಗು ಕೊಡ್ಲಿಕ್ಕೆ ಸಾಧ್ಯವಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಮಾಜಿ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿ, ಶಾಸಕ ನಡಹಳ್ಳಿಯವರು ಜನರಿಗೆ ಆಮಿಷ ಒಡ್ಡುವುದು ಕುತಂತ್ರಗಳನ್ನು ಮಾಡುವ ಕೆಲಸ ನಡೆಸಿದ್ದಾರೆ, ನಾನು ಅಭಿವೃದ್ಧಿ ಹರಿಕಾರ ಎನ್ನುತ್ತಿದ್ದಾರೆ. ನಾನು 1992ರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆಲ್ಮಟ್ಟಿ ಡ್ಯಾಂನ ಕೆಲಸ ಪ್ರಾರಂಭ ಮಾಡಿಸಿದ್ದೀವಿ, ಕಾಲುವೆಗೆ ಟೆಂಡರ್ ಕರೆದಿವಿ. ಆಗ ಮಲ್ಲಾರಿಗೌಡ ಪಾಟೀಲರು ನೀರಾವರಿ ಮಂತ್ರಿಯಾಗಿದ್ದರು. ಆಗ ನಡಹಳ್ಳಿ ಪಾಟೀಲರು ಸಂಡೂರಿನಲ್ಲಿ ಲಾರ್ಡ್ ಅವರ ಕೈಯಲ್ಲಿ 5,000 ರು ಕೆಲಸ ಮಾಡುತ್ತಿದ್ದರು. ನಾನು ನೀರಾವರಿ ಮಾಡಿದ್ದೇನೆ, ನಾಡಗೌಡರು ಮಾಡಿಲ್ಲ, ನಾನು ಮಾಡಿದ್ದೇನೆ ಎನ್ನುತ್ತಿದ್ದಾರೆ. ನಾ ಅನ್ನುವ ಪದ ನಿಮ್ಮನ್ನು ತಿನ್ನುತ್ತದೆ ಎಂದರು. ಜನರಿಗೆ ಅಂಶಗಳನ್ನು ಕುತಂತ್ರಗಳನ್ನು ಮಾಡಿ
ಅದರ ಜೊತೆಯಾಗಿ ಏನು ಹೇಳಬೇಕು ಅಂದ್ರೆ ಅವರು ನ್ಯಾಯಿಂದ ಏನು ಮಾತಾಡ್ತಾರೋ ಅದರ ತತ್ವಿರುದ್ಧವಾಗಿ ನಡೆಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಇವತ್ತು ಪುನಃ ಸ್ಪರ್ಧೆ ಮಾಡಿದ್ದಾರೆ. ಪುನಃ ಸ್ಪರ್ಧೆಯನ್ನು ಮಾಡಿ ಏನಪ್ಪಾ ನಾನು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರೆ. ನೀವೆಲ್ಲ ನೋಡಿದಾಗೆ ನಾನು ಹೇಳಿದ್ದೀನಿ, ಪದೇ ಪದೇ ಹೇಳ್ತೇನೆ, 1992 ನಾನು ಮೊದಲನೇ ಮಂತ್ರಿ ಆದಾಗ ಬಂಗಾರಪ್ಪನವರ ಸರ್ಕಾರದಲ್ಲಿ ಈ ಆಲಮಟ್ಟಿ ಡ್ಯಾಮಿನ ಕೆಲಸವನ್ನು ಪ್ರಾರಂಭ ಮಾಡಿಸಿದೀವಿ, ಇಂಟೇಕ್ ವೆಲ್ ಅನ್ನು ಪ್ರಾರಂಭ ಮಾಡಿದೀವಿ, ಕೆನಾಲಿಗೆ ಟೆಂಡರ್ ಅನ್ನು ಕರೆದೀವಿ. ಆಗ ಮಲ್ಲಾರಗೌಡ ಪಾಟೀಲ್ರು ನೀರಾವರಿ ಮಂತ್ರಿಯವರು. ಇದನ್ನ ಯಾರು ಕೂಡ ಮರೀತಕ್ಕಂಥದ್ದಲ್ಲ, ಇತಿಹಾಸದಲ್ಲಿ ದಾಖಲಾಗಿದೆ. ಇದನ್ನು ಇವರೆಲ್ಲಿದ್ರು ಅವಾಗ ಎಲ್ಲಿದ್ರು ನಡಳ್ಳಿ ಎಸ್ ಪಾಟೀಲ್ರು? ಇವರು ಸೊಂಡೂರಿನಲ್ಲಿ ಲಾರ್ಡ್ ಅವ್ರ ಕೈಯಲ್ಲಿ 5,000 ರೂಪಾಯಿಗೆ ನೌಕರಿ ಮಾಡ್ತಾ ಇದ್ರು. ಇದನ್ನ ನಾವು ಯಾರು ಕೂಡ ಮರೀತಕ್ಕಂಥದ್ದಲ್ಲ. ಲಾರ್ಡ್ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿದ್ರು. ನಾನ್ ನೀರಾವರಿ ಮಾಡಿದ್ದೇನೆ, ಮುದ್ದೇಬಾಳ ತಾಲೂಕದ ನೀರಾವರಿ ನಾಡಗೌಡರು ಮಾಡಿಲ್ಲ, ನಾ ಮಾಡಿದ್ದೇನೆ. ನಾನು ಅನ್ನುವಂತ ಶಬ್ದ ಅಹಂಕಾರ ನಿಮ್ಮನ್ನ ತಿಂತಾ ಇದೆ ನಡಳ್ಳಿ ಪಾಟೀಲ್ ರೀ ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರ ಎಚ್ಚರಿಸ್ತಾ ಇದ್ದೇನೆ. ನಿಮ್ಮ ದುಡ್ಡಿನ ಆಟ ನಡೆಯೋದಿಲ್ಲ, ನಿಮ್ಮ ದುಡ್ಡಿನ ಆಟ ನಡೆಯೋದಿಲ್ಲ. ನೀವೆಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಅಷ್ಟು ಹೃದಯಗಳನ್ನು ನಾವು ಗೆದ್ದಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಷ್ಟು ಹೃದಯಗಳನ್ನ ನಾವು ಗೆದ್ದಿದ್ದೇವೆ. ಪೊಲೀಸ್ ಸ್ಟೇಷನ್ ರಾಜಕಾರಣ, ಅಧಿಕಾರಿಗಳಿಂದ ಕಿರುಕುಳ, ಜನರಿಗೆ ಬೆದರಿಕೆ ಹಾಕ್ತಕ್ಕಂಥದ್ದು. ಯಾರಾದರೂ ಕಾರ್ಯಕರ್ತರು ಒಳ್ಳೆಯದನ್ನು ಹೇಳಿದ್ರೆ ಅದಕ್ಕೆ ಅವರಿಗೆ ಬೆದರಿಕೆ, ಫೋನ್ ಮುಖಾಂತರ ಬೆದರಿಕೆ ಹಾಕೋದು. ಇಲ್ಲ ಒಬ್ಬ ನಿಧಾನ, ಇಲ್ಲ ಒಬ್ಬ ಪಟ್ಟಂಗಿ ಇದ್ದಾನೆ ಈ ಊರಾಗ. ಪಟ್ಟಂಗಿ ಯಾರಿದಾರಪ್ಪ ಅಂತಂದ್ರೆ ಅವ್ರು ನಿಮಗೆಲ್ಲ ಗೊತ್ತಿದೆ. ಅವ್ರು ಹೇಗೆ ಗುರುಗಳ ಹೊಟ್ಟೆಯಲ್ಲಿ, ಸ್ವಾಮಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದೋ ಇಂಥ ಪುಣ್ಯಾತ್ಮ ನನಗಂತೆ ಅರ್ಥ ಆಗ್ತಾ ಇಲ್ಲ. ಹೇಗಿಂಥವ್ರು ಹುಟ್ಟುತ್ತಾರೋ ಗೊತ್ತಿಲ್ಲ. ನಮಗೆಲ್ಲರಿಗೂ ಕಲಂಕ ಅಂತವ್ರನ್ನ ಮುಂದಿಟ್ಕೊಂಡು ಇವತ್ತು ರಾಜಕಾರಣ. ಚಿತ್ರನಟ ರಾಜು ತಾಳಿಕೋಟಿ, ರೈತ ಮುಖಂಡ ಅರವಿಂದ್ ಕೊಪ್ಪ ಅವರು ಮಾತನಾಡಿದರು. ವೇದಿಕೆಯ ಮೇಲೆ ಕಾಂಗ್ರೆಸ್ ಮುಖಂಡರುಗಳಾದ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ, ಸೈಯದ್ ಶಕೀಲ್ ಅಹಮದ್ ಖಾಜಿ, ಎಂಬಿ ನಾವದ್ಗಿ, ಬಾಲಾಜಿ ಶುಗರ್ಸ್ನ ಎಂಡಿ ವೆಂಕಟೇಶ್ಗೌಡ ಪಾಟೀಲ್, ಎಂಎಚ್ ಹಾಲಣ್ಣವರ್, ಎಸ್ಬಿ ಕಟ್ಟಿಮನಿ, ಕಾಶಿಂ ಪಟೇಲ್ ಮುಖಿಹಾಳ್, ಚಾಂದ್ ಲಾಹೋರಿ, ವಿಜಯ್ ಸಿಂಗ್ ಹಜೇರಿ, ಪರಶುರಾಮ್ ತಂಗಡಗಿ, ಎಂಎಂ ಪಾಟೀಲ್, ಪ್ರಭುರಾಜ್ ಕಲಬುರ್ಗಿ, ಮಹಾಂತೇಶ್ ಬುದಿಹಾಳ್ಮಠ್, ರಾಚಯ್ಯ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.